ಸೆಂಚುರಿಯಲ್ಲಿ ಭಾರತ ಹಾಗೂ ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆಯುತ್ತಿರುವಂತಹ ಮೊದಲ ಟೆಸ್ಟ್ ನ ಮೊದಲ ಇನ್ನಿಂಗ್ಸ್ ಅಲ್ಲಿ ಟೀಮ್ ಇಂಡಿಯಾ ಒಂದು ಭರ್ಜರಿ ಮೊತ್ತದತ್ತ ದಾಪುಗಾಲಿಟ್ಟಿದೆ ಅಂತಾನೆ ಹೇಳಬಹುದಾಗಿದೆ. ಮೊದಲ ದಿನ ಆಟದಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಕೆಎಲ್ ರಾಹುಲ್ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿ ಒಂದು ಭರ್ಜರಿಯಾದಂತಹ ಶತಕವನ್ನ ಮೊದಲ ಇನ್ನಿಂಗ್ಸ್ ಅಲ್ಲಿ ಸಿಡಿಸಿದ್ದಾರೆ. ಕೆಎಲ್ ರಾಹುಲ್ ಮೊದಲ ದಿನ ಆಟದ ಅಂತ್ಯಕ್ಕೆ ಅಜೇಯ 127 ರನ್ಗಳನ್ನ ಹೊಡೆದು ಬ್ಯಾಟಿಂಗ್ ಅನ್ನು ಮಾಡುತ್ತಿದ್ದಾರೆ. ಇನ್ನು ಕೆಎಲ್ ರಾಹುಲ್ ಆಡುತ್ತಿರುವಂತಹ ಬ್ಯಾಟಿಂಗ್ ಪ್ರದರ್ಶನ ನೋಡಿದರೆ ಖಂಡಿತವಾಗಿ ಮೊದಲ ಇನ್ನಿಂಗ್ಸ್ ಅಲ್ಲಿ ಕೆಎಲ್ ರಾಹುಲ್ ಕಡೆಯಿಂದ ದ್ವಿಶತಕದ ನಿರೀಕ್ಷೆಯಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಭಾರತ ಹಾಗೂ ಸೌತ್ ಆಫ್ರಿಕಾ ತಂಡಗಳ ನಡುವೆ ಸೆಂಚುರಿಯಲ್ಲಿ ನಡೆಯುತ್ತಿರುವಂತಹ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತಹ ಭಾರತ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಡಿದಂತಹ ಟೀಮ್ ಇಂಡಿಯಾ ಮೊದಲ ದಿನ ಆಡದಂತೆ ತನ್ನ ಮೊದಲ ಇನ್ನಿಂಗ್ಸ್ ಅಲ್ಲಿ 3 ವಿಕೆಟ್ ಗಳನ್ನ ಕಳೆದುಕೊಂಡು 277 ರನ್ಗಳನ್ನ ಹೊಡೆದಿದೆ. ಟೀಮ್ ಇಂಡಿಯಾದ ಪರವಾಗಿ ಕೆಎಲ್ ರಾಹುಲ್ ಅಜೇಯ 127 ರನ್ಗಳನ್ನ ಹೊಡೆದು ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಮಯಾಂಕ್ ಅಗರ್ವಾಲ್ 60 ರನ್ಗಳನ್ನ ಹೊಡೆದು ಔಟ್ ಆಗಿ ಹೊರನಡೆದರು. ಇನ್ನು ವಿರಾಟ್ ಕೊಹ್ಲಿ 35 ರನ್ಗಳನ್ನ ಹೊಡೆದು ಔಟ್ ಆಗಿ ಹೊರನಡೆದಿದ್ದಾರೆ. ಸದ್ಯ ಟೀಮ್ ಇಂಡಿಯಾದ ಪರವಾಗಿ ಅಜಿಂಕ್ಯ ರಹಾನೆ ಮತ್ತು ಕೆಎಲ್ ರಾಹುಲ್ ಬ್ಯಾಟಿಂಗ್ ಅನ್ನು ಮಾಡುತ್ತಿದ್ದಾರೆ. ರಹಾನೆ ಮೊದಲ ದಿನ ಆಡದ ಅಂತ್ಯಕ್ಕೆ ಅಜೇಯ 41 ರನ್ಗಳನ್ನ ಹೊಡೆದು ಬ್ಯಾಟಿಂಗ್ ಅನ್ನು ಮಾಡುತ್ತಿದ್ದಾರೆ. ಇನ್ನು ಕೆಎಲ್ ರಾಹುಲ್ ಆಡಿದಂತಹ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಟೀಮ್ ಇಂಡಿಯಾ ಮೊದಲ ದಿನ ಆಟದಲ್ಲಿಯೇ ಒಂದು ಭರ್ಜರಿ ಮೊತ್ತವನ್ನು ಕಲೆ ಹಾಕಿತು ಅಂತಾನೆ ಹೇಳಬಹುದಾಗಿದೆ. ಇನ್ನು ಎರಡನೇ ದಿನ ಆಟದಲ್ಲೂ ಕೂಡ ಕೆಎಲ್ ರಾಹುಲ್ ಕಡೆಯಿಂದ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದ ನಿರೀಕ್ಷೆಯಲ್ಲಿ ಟೀಮ್ ಇಂಡಿಯಾ ಇದೆ. ಇನ್ನು ಕೆಎಲ್ ರಾಹುಲ್ ಎರಡನೇ ದಿನ ಆಟದಲ್ಲೂ ಕೂಡ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರೆ ಆಗ ಖಂಡಿತವಾಗಿಯೂ ಟೀಮ್ ಇಂಡಿಯಾ ತನ್ನ ಮೊದಲ ಇನ್ನಿಂಗ್ಸ್ ಅಲ್ಲಿ 500 ಹೆಚ್ಚಿನ ರನ್ಗಳನ್ನ ಕಲೆ ಹಾಕುತ್ತದೆ ಅಂತಾನೆ ಹೇಳಬಹುದಾಗಿದೆ. ಇನ್ನು ಕೆಎಲ್ ರಾಹುಲ್ ಇತ್ತೀಚಿನ ದಿನಗಳಲ್ಲಿ ಒಂದು ಉತ್ತಮವಾದಂತಹ ಫಾರ್ಮ್ನಲ್ಲಿದ್ದಾರೆ. ಕೆಎಲ್ ರಾಹುಲ್ T20 ಏಕದಿನ ಮತ್ತು ಟೆಸ್ಟ್ ಈ 3 ಫಾರ್ಮೆಟ್ನಲ್ಲೂ ಕೂಡ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರುತ್ತಿದ್ದಾರೆ. ಹೀಗಾಗಿ ಐಪಿಎಲ್ ಸೀಸನ್ ಅತ್ಯಂತ ಮೆಗಾ ರಾಜಿನಲ್ಲಿ ಕೆಎಲ್ ರಾಹುಲ್ ಅವರನ್ನು ಕೊಂಡುಕೊಳ್ಳಲು ಎಲ್ಲಾ ತಂಡಗಳು ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನು ಪಡಲಿವೆ. ಇನ್ನು RCB ಕೂಡ ಐಪಿಎಲ್ ಸೀಸನ್ ಅತ್ಯಂತ ಮೆಗಾ ರಾಜಿನಲ್ಲಿ ಕೆಎಲ್ ರಾಹುಲ್ ಅವರನ್ನು ಕೊಂಡುಕೊಳ್ಳಲು ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನು ಪಡುತ್ತಿದೆ. ಇನ್ನು ಕೆಎಲ್ ರಾಹುಲ್ ಸೌತ್ ಆಫ್ರಿಕಾ ವಿರುದ್ಧ ನಡೆದಂತಹ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಒಂದು ಭರ್ಜರಿಯಾದಂತಹ ಶತಕವನ್ನು ಸಿಡಿಸಿದ ಬಳಿಕ ಕೆಎಲ್ ರಾಹುಲ್ ಅವರನ್ನ RCB ಐಪಿಎಲ್ ಸೀಸನ್ ಅತ್ಯಂತ ಮೆಗಾ ರಾಜಿನಲ್ಲಿ ಕೊಂಡುಕೊಳ್ಳಲೇಬೇಕಂತ ಪಣವನ್ನ ತೊಟ್ಟಿದೆ ಅಂತಾನೆ ಹೇಳಬಹುದಾಗಿದೆ. ಒಂದು ದಾಖಲೆಯ ಮೊತ್ತವನ್ನಾದರೂ ಕೊಟ್ಟಾದರೂ ಸರಿ ಐಪಿಎಲ್ ಸೀಸನ್ 15ರಲ್ಲಿ ಕೆಎಲ್ ರಾಹುಲ್ ಅವರನ್ನ RCB ಐಪಿಎಲ್ ಸೀಸನ್ 15ರಲ್ಲಿ ಖರೀದಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಒಂದು ವೇಳೆ ಐಪಿಎಲ್ ಸೀಸನ್ 15ರ ಮೆಗಾ ರಾಜಿನಲ್ಲಿ ಒಂದು ದಾಖಲೆಯ ಮೊತ್ತವನ್ನು ಕೊಟ್ಟು ಕೆಎಲ್ ರಾಹುಲ್ ಅವರನ್ನ RCB ಖರೀದಿ ಮಾಡಿದರೆ ಆಗ ಕೆಎಲ್ ರಾಹುಲ್ ಐಪಿಎಲ್ ಸೀಸನ್ 15ರಲ್ಲಿ RCB ತಂಡದ ನಾಯಕರಾಗುವುದು ಬಹುತೇಕ ಖಚಿತ ಅಂತಾನೆ ಹೇಳಬಹುದಾಗಿದೆ. ಒಂದು ವೇಳೆ ಕೆಎಲ್ ರಾಹುಲ್ ಏನಾದರೂ ಐಪಿಎಲ್ ಸೀಸನ್ 15ರಲ್ಲಿ RCB ತಂಡಕ್ಕೆ ಬಂದರೆ ಆಗ RCB ತಂಡದ ಬ್ಯಾಟಿಂಗ್ ಲೈನ್ಅಪ್ ಇನ್ನಷ್ಟು ಬಲಗೊಳ್ಳುತ್ತದೆ ಅಂತಾನೆ ಹೇಳಬಹುದಾಗಿದೆ. ಇನ್ನು ನಿಮ್ಮ ಪ್ರಕಾರ ಐಪಿಎಲ್ ಸೀಸನ್ 15ರ ಮೆಗಾ ರಾಜಿನಲ್ಲಿ ಕೆಎಲ್ ರಾಹುಲ್ ಅವರನ್ನ RCB ಕೊಂಡುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಕೆಎಲ್ ರಾಹುಲ್ ಐಪಿಎಲ್ ಸೀಸನ್ 15ರಲ್ಲಿ RCB ತಂಡಕ್ಕೆ ಬರಬೇಕಂತ ನೀವು ಬಯಸಿದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಇದುವರೆಗೆ ನೀವೇನೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಥ್ಯಾಂಕ್ ಯು.